ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 185. ಇದರ ನಂತರ ಈಗ ನಾನು ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶುದ್ಧ ಲೋಕದಲ್ಲಿಯೂ ಇರುವ ನನ್ನ ಅಧಿಕಾರವನ್ನು ಸಾಕಷ್ಟು ಮಟ್ಟಿಗೆ ಪ್ರಕಟಿಸಿಕೊಂಡಿದ್ದೇನೆ. ಅದು ಎಷ್ಟೋ ಉನ್ನತವಾಗಿದೆ. ಅದನ್ನು ಬಂಧಿಸುವ, ಸಡಿಲಿಸುವ, ಆಜ್ಞಾಪಿಸುವ, ಅನುಮತಿಸುವ, ಆಯ್ಕೆ ಮಾಡುವ, ದೃಢೀಪಡಿಸುವ, ವಿತರಿಸುವ, ಮಾಡದಿರುವ ಎಲ್ಲವೂ ಸಮೃದ್ಧವಾಗಿವೆ. ಎಲ್ಲರೂ ನನ್ನ ಐಶ್ವರ್ಯವನ್ನು ಮತ್ತು ನಾನು ಹೊಂದಿರುವ ಅಪಾರ ಆಸ್ತಿಯನ್ನು ಬರುವ ಬಾಡಿಗೆಗಳು, ದಶಮಾಂಶ ಕಪ್ಪ ಕಾಣಿಕೆಗಳು, ನನ್ನ ರೇಷ್ಮೆ ವಸ್ತ್ರಗಳು, ನನ್ನ ನೇರಳೆ ಬಣ್ಣದ ಬಿಷಪ್ ಟೋಪಿಗಳು, ಕಿರೀಟಗಳು, ಬಂಗಾರ ಬೆಳ್ಳಿ ಮುತ್ತುಗಳು ಮತ್ತು ರತ್ನ ವಜ್ರ ವೈಡೂರ್ಯಗಳು, ಭೂಮಿ ಸ್ವತ್ತು ಮತ್ತು ಅವುಗಳ ಒಡೆತನಗಳು ಅವುಗಳ ಅಪಾರತೆಯನ್ನು ನೋಡಲಿ ಎಂದು ನಾನೀಗ ಸ್ವಲ್ಪ ಮಟ್ಟಿಗೆ ನನ್ನ ಮಹಾಸಂಪತ್ತಿನ ಶ್ರೀಮಂತಿಕೆಯ ಬಗ್ಗೆ ಮಾತನಾಡುತ್ತೇನೆ. ಮೊಟ್ಟ ಮೊದಲಿಗೆ ಸಾರ್ವಭೌಮಿಕವಾದ ರೋಮ್ ನಗರವು ನನ್ನದು. ಲಾಟರಿನ ಅರಮನೆ ಸಿಸಿಲಿ ರಾಜ್ಯದ ಮನುಷ್ಯರ ಮನಸ್ಸುಗಳು ಮತ್ತು ಶರೀರಗಳು ನನಗೆ ಯುಕ್ತವಾಗಿದೆ. ಅಪೂಲ ಮತ್ತು ಕೆಪೂಲ ಇವುಗಳು ನನ್ನವು. ಮಾತ್ರವಲ್ಲದೆ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ರಾಜ್ಯಗಳು ನನ್ನವಲ್ಲವೇ. ಉಪನದಿಗಳೆಲ್ಲವೂ ನನ್ನವೇ. ಅವುಗಳಲ್ಲದೆ ಪಾಶ್ಚಾತ್ಯ ಮತ್ತು ಪಾರ್ವತ್ಯದಲ್ಲಿ ಉತ್ತರದಿಂದ ದಕ್ಷಿಣದವರೆಗಿರುವ ಇತರ ಪ್ರಾಂತ್ಯಗಳು ಮತ್ತು ದೇಶಗಳು ಸೇರಿಸುತ್ತೇನೆ. ಅವು ನನ್ನ ಹೆಸರಿನಲ್ಲಿವೆ. ನನ್ನ ದಿನ ನಿತ್ಯದ ಆದಾಯದ ಬಗ್ಗೆ ನನ್ನ ಪ್ರಥಮ ಫಲಗಳು, ವಾರ್ಷಿಕೋತ್ಸವಗಳು, ನಿಲುವಂಗಿಗಳು, ಭೋಗ ವೈಭೋಗಗಳು, ತಪ್ಪಿಪ್ಪಿಗೆಗಳು, ವಿನಾಯಿತಿಗಳು ಮತ್ತು ಮರುಸಂಗ್ರಹಗಳು, ಒಡಂಬಡಿಕೆಗಳು, ವಿತರಣೆಗಳು, ಸವಲತ್ತುಗಳು, ಆಯ್ಕೆಗಳು, ಚರ್ಚ್ ಕ್ಯಾಥೋಡ್ರಿನ್ ಆದಾಯ, ಧರ್ಮಗೃಹಗಳು, ಇವುಗಳಿಂದ ಬರುವ ಅಲ್ಪವಲ್ಲದ ಆದಾಯಗಳು ಏನು ಹೇಳಲಿ. ಇದಲ್ಲದೆ ಖಜಾನೆಯಿಂದ ಬರುವ ಇತರೆ ಆದಾಯ ಮತ್ತು ಅನುಕೂಲತೆಗಳನ್ನು ಭಾಗಶಃ ಊಹಿಸಲಾಗದೆ ಸಮಗ್ರ ಲೋಕವೇ ನನ್ನ ಧರ್ಮ ಪ್ರಾಂತ್ಯವಾಗಿರುವಾಗ ನಾನು ಜರ್ಮನಿಯ ಬಗ್ಗೆ ಏನು ಹೇಳಲಿ. ನನ್ನ ನಿಯಮಗಾರರು ಹೇಳುವುದನ್ನು ಎಲ್ಲರೂ ನಂಬಲೇಬೇಕು. ಹೀಗಾಗಿ ನಾನು ಪ್ರಾರಂಭಿಸಿದಂತೆ ರಕ್ಷಣೆಯ ಅಗತ್ಯತೆಗೆ ತಕ್ಕ ಹಾಗೆ ಅಧಿಕಾರದಿಂದ ಎಲ್ಲ ಮಾನವ ಜೀವಿಗಳು ನನಗೆ ಅಧೀನರಾಗಬೇಕೆಂದು ಆಜ್ಞಾಪಿಸುತ್ತಾ, ಪ್ರಕಟಿಸುತ್ತಾ, ಹೇಳುತ್ತಾ, ಉಚ್ಚರಿಸುತ್ತಾ ನಾನು ಮುಕ್ತಾಯಗೊಳಿಸುತ್ತೇನೆ. ಒಬ್ಬರ ಈ ಬಡಾಯಿಯ ಮಾತುಗಳು ಹಿಂದಿನ ಕಾಲಕ್ಕೆ ಮಾತ್ರವೇ ಸೇರಿದೆಂದು, ಈ ಪದ್ಧತಿಯಲ್ಲಿ ಈಗ ಅನೇಕ ಬದಲಾವಣೆಗಳು ಬಂದಿದೆ ಎಂದು ಇಂದು ಅನೇಕರು ಭಾವಿಸಬಹುದು. ಆದರೆ ಸ್ವಲ್ಪ ಪ್ರತಿಫಲದ ಮತ್ತು ಗಮನಿಸುವಿಕೆಗಳು, ಇಂತಹ ಮನೋಭಾವಗಳು ಇನ್ನೂ ಬದಲಾಗಲಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕಾದದ್ದೇನೆಂದರೆ, ಪೋಪನಾಧಿಕಾರದ ನಿರಂತರವಾದ ಹಕ್ಕೇಳಿಕೆಂದರೆ ಅದರ ಸಿದ್ಧಾಂತಗಳು ಎಂದಿಗೂ ಬದಲಾಗುವುದಿಲ್ಲ. ಪೋಪರುಗಳ ಮತ್ತು ಅವರ ಆಲೋಚನಾ ಸಭೆಗಳ ಕಟ್ಟಳೆಗಳು ದೋಷಾತೀತವಾದವುಗಳು ಮತ್ತು ಆ ಕಟ್ಟಳೆಗಳು ದೇವರ ವಿರುದ್ಧವಾದ ದೂಷಣೆಗಳ ಮತ್ತು ದೇವಭಕ್ತರ ವಿರುದ್ಧವಾದ ಹಿಂಸೆಯನ್ನು ಉಸುರುತ್ತವೆ ಮತ್ತು ಇವುಗಳನ್ನು ಹಿಂದಿನ ದಿನದಲ್ಲಿಯೂ ರೋಮನ್ ಕ್ಯಾಥೋಲಿಕ್ ಸಭೆಯಲ್ಲಿ ಪವಿತ್ರವೆಂದು ತಿಳಿಯಲಾಗಿದೆ. ಪೋಪನಾಧಿಕಾರದಲ್ಲಿ ಉಂಟಾದ ಒಂದು ಬದಲಾವಣೆ ಎಂದರೆ ಸುಧಾರಣೆಯ ನಿಮಿತ್ತ ಜಾಗರೂಕತೆ ಉಂಟಾದದ್ದಿನಿಂದ ಕೆಲವು ಅಧಿಕಾರಗಳನ್ನು ಮಾತ್ರ ಕಳೆದುಕೊಂಡರು. ಅವರು ಮಾತ್ರ ಇನ್ನೂ ಅಪೇಕ್ಷೆಯನ್ನು ಹೊಂದಿದ್ದಾರೆ. ಆದರೆ ಜ್ಞಾನದ ಮತ್ತು ಸ್ವತಂತ್ರದ ಹೆಚ್ಚಳದ ಕಾರಣ ಅದನ್ನು ಮಾಡುವ ಅಧಿಕಾರವನ್ನು ಮುಟುಕುಗೊಳಿಸಲಾಗಿದೆ. ಇದರಲ್ಲಿ ಸತ್ಯವೇದವು ಮುಖ್ಯ ಪಾತ್ರ ವಹಿಸಿದೆ. ಕ್ರಿಸ್ತ ವಿರೋಧಿಯು ಈಗ ನಿಜವಾದ ಕ್ರಿಸ್ತನಿಂದ, ಆತನ ಬಾಯಿಯ ಉಸಿರಿನಿಂದ ಕ್ರಮೇಣವಾಗಿ ಅಧಿಕಾರಹೀನನಾಗುತ್ತಿದ್ದಾನೆ. ಇಮ್ಮಾವುವೇಲನ ಪ್ರಸನ್ನತೆಯ ಪ್ರಕಾಶೆಯು ಆದಷ್ಟು ಬೇಗನೆ ನಕಲಿ ಕ್ರಿಸ್ತನ ವ್ಯರ್ಥವಾದ ವೈಭವವನ್ನು ನಾಶಗೊಳಿಸುತ್ತದೆ ಮತ್ತು ಅವರ ಭ್ರಾಂತಿಕರ ಮತ್ತು ತಪ್ಪಾದ ಕೇಳಿಕೆಗಳಿಂದ ಕೂಡಿದ ಸರಪಳಿಗಳಿಂದ ಈ ಪ್ರಪಂಚವನ್ನು ಮುಕ್ತಾಯಗೊಳಿಸುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.